ರಾಜ್ಯಸಭೆ ಎಲೆಕ್ಷನ್ಗೂ ಮುನ್ನ ಈಗ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬಹಳ ರಣತಂತ್ರಗಳನ್ನ ಮಾಡ್ಕೊಳ್ತಾ ಇದೆ. ಫೆಬ್ರವರಿ 27ರಂದು ನಡೆಯಲಿರುವಂತಹ ರಾಜ್ಯಸಭೆ ಎಲೆಕ್ಷನ್, ಅದಕ್ಕೂ ಮುನ್ನ ಕಾಂಗ್ರೆಸ್ ಬಹಳ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ, 5ನೇ ಅಭ್ಯರ್ಥಿಯನ್ನ ಮೈತ್ರಿ ಪಕ್ಷ ಈಗ ಕಣಕ್ಕಿಳಿಸಿದೆ. ಇದರಿಂದ ಈಗ ಕಾಂಗ್ರೆಸ್ ನಾಯಕರು ಆತಂಕದಲ್ಲಿದ್ದಾರೆ. ತಮ್ಮ 3ನೇ ಸ್ಥಾನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡ್ಕೊಳ್ತಾ ಇದ್ದಾರೆ. ಅಡ್ಡ ಮತದಾನಗಳು ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಅದರಿಂದ ಬಚಾವ್ ಆಗೋದಕ್ಕೆ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಪಕ್ಷೇತರ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ, ದರ್ಶನ್ ಪುಟ್ಟಣ್ಣಯ್ಯ, ಜನಾರ್ದನ್ ರೆಡ್ಡಿ ಇವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸೋಮವಾರ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗುತ್ತೆ. ರಾಜ್ಯಸಭೆ ಎಲೆಕ್ಷನ್ ಅನ್ನ ಗೆಲ್ಲೋದಿಕ್ಕೆ ಈಗ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದೆ. ಯಾಕಂದ್ರೆ ಅಲ್ಲಿ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಈಗ ಇರುವಂತ ಬಹಳ ದೊಡ್ಡ ಟೆನ್ಷನ್. ಉಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದೆ ಮೈತ್ರಿ ಪಕ್ಷ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಮತಗಳು, ಅಂದ್ರೆ ಗೆಲ್ಲೋದಕ್ಕೆ 3-5-6 ಮತಗಳು ಬೇಕಾಗಿರುತ್ತೆ. ಆ ಮತಗಳು ತಮ್ಮಿಂದ ಹೋಗಬಾರ್ದು, ಅಡ್ಡ ಮತದಾನ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡಿಕೊಂಡಿದೆ ಕಾಂಗ್ರೆಸ್. ಅನೇಕ ಶಾಸಕರನ್ನ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ರೆಸಾರ್ಟ್ ಪಾಲಿಟಿಕ್ಸ್ ಶುರು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ರಣತಂತ್ರವನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ BJP JDS ಬೇಕಾಗಿರೋದು 5-6 ಹೆಚ್ಚುವರಿ ಮತಗಳು, ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯ ತಂತ್ರಗಾರಿಕೆಗಳನ್ನು ಈಗ ಮಾಡ್ಕೊಳ್ತಾ ಇದೆ ಅಂತ. ಅಶ್ವಿನಿ, ಇಲ್ಲಿ ಕಾಂಗ್ರೆಸ್ ತನ್ನ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದೆ. ಯಾಕಂಥೇಳಿದ್ರೆ ಒಂದು ವೇಳೆ ಒಬ್ಬ ಅಭ್ಯರ್ಥಿಗೂ ಕೂಡ ಸೋಲಾದರೆ ಅದು ಕೇವಲ ಕಾಂಗ್ರೆಸ್ನ ಸೋಲಲ್ಲ, ಅದು ಸರ್ಕಾರದ ಸೋಲಾಗುತ್ತೆ. ಹೀಗಾಗಿ ಮುಂದೆ ಒಂದಿಷ್ಟು ಚರ್ಚೆಗಳಿಗೆ ಇದು ನಾಂದಿ ಆಗುತ್ತೆ. ಯಾಕಂಥೇಳಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತಲೇ ಹೇಳ್ತಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಸರ್ಕಾರ ಉಳಿತದ ಇರ್ತದೆ ಅನ್ನೋದು ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ಪ್ರೂವ್ ಆಗುತ್ತೆ. ಯಾಕಂಥೇಳಿದ್ರೆ BJP ವಾದಿಸ್ತಾ ಇದೆ ಸಿದ್ದರಾಮಯ್ಯನ ವಿರುದ್ಧವಾಗಿ ಒಂದಿಷ್ಟು ಜನ ಶಾಸಕರು ಅತೃಪ್ತರಾಗಿದ್ದಾರೆ. ಅನುದಾನ ಸಿಕ್ಕಿಲ್ಲ, ಅದೇ ರೀತಿಯಾಗಿ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿಗಳಾಗ್ತಾ ಇಲ್ಲ, ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಆದರೆ ಆ ಗ್ಯಾರಂಟಿಗೆ ಹಣ ಕೊಡೋದ್ರ ಮೂಲಕವಾಗಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತೇಳಿ, ಹೀಗಾಗಿ ಒಳಗಡೆ ಒಂದಿಷ್ಟು ಬೇಗುದಿಗಳು, ಆಂತರಿಕ ಬೇಗುದಿಗಳಿದೆ ಅಂತೇಳಿ BJP ಪದೇ ಪದೇ ವಾದಿಸ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ DK ಶಿವಕುಮಾರ್ ಅವರು ತಮ್ಮ ಎಲ್ಲ ಶಾಸಕರನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. 135 ಶಾಸಕರನ್ನ ಏನು ಅಧಿವೇಶನ ಮುಗೀತದೆ, ಅಧಿವೇಶನ ಮುಗಿದ ಕೂಡಲೇ ಅವ್ರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗುತ್ತೆ. ಸೋಮವಾರ ಸಂಜೆ ಅಷ್ಟೊತ್ತಿಗೆ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಅದಾದ ನಂತರವಾಗಿ 3 ಪಕ್ಷೇತರರಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈ ಒಂದು ಪಕ್ಷೇತರ ಗುಂಪಿನಲ್ಲೇ ಬರ್ತಾರೆ. ಅವ್ರನ್ನೂ ಕೂಡ ಕಾಂಗ್ರೆಸ್ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಆದರೆ 3 ಒಪ್ಪಿಗೆಯನ್ನು ನೀಡಿದ್ದೆ ರೆಸಾರ್ಟ್ಗೆ ಬರಲಿಕ್ಕೆ. ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಅವರು ಹಾಗೆ ಪುಟ್ಟಸ್ವಾಮಿಗೌಡರು ಗೌರಿಬಿದನೂರು ಶಾಸಕರು ಈ 3 ಕೂಡ ಒಪ್ಕೊಂಡಿದ್ದಾರೆ. 138 ಬಲ ಆಗುತ್ತೆ. ಹೀಗಾಗಿ ಜನಾರ್ದನ ರೆಡ್ಡಿ ಅವರನ್ನ ಸೆಳೆಯುವಂಥ ಹಸದ ಪ್ರಯತ್ನಗಳಾಗುತ್ತೆ. ರೆಡ್ಡಿ ಅವರು ಹೇಳಿದ್ದಾರೆ, ನಾನು ಏನು ರೆಸಾರ್ಟ್ಗೆ ಆ ರೀತಿಯಾಗಿ ಚಟುವಟಿಕೆಗಳು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದಿಷ್ಟು ಕಾಂಗ್ರೆಸ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತೇಳಿ ಹೇಳಾಗಿ ಹೇಳದಂತೆ ಕಾಂಗ್ರೆಸ್ನ ಮೂಲಗಳು ಹೇಳ್ತಾ ಇದ್ದಾವೆ. ಅದೇ ಕೊನೆ ಕ್ಷಣಗಳಲ್ಲಿ ಅವರು ಕಾಂಗ್ರೆಸ್ ಪರ ಮತವನ್ನು ಚಲಾಯಿಸ್ತಾರಾ ಅಥವಾ BJPಗೆ ಬೆಂಬಲಿಸ್ತಾರ ಅನ್ನೋದನ್ನು ನೋಡಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಕಾಂಗ್ರೆಸ್ 135 ಶಾಸಕರನ್ನು ಹಿಡಿದುಕೊಳ್ಬೇಕು. ಅದೇ ರೀತಿಯಾಗಿ ಪಕ್ಷೇತರರು 4 ಜನ ಇದ್ದಾರೆ, ಅವನ್ನೆಲ್ಲರೂ ಕೂಡ ಹದ್ದವಾಗಿರ್ತಕ್ಕಂಥ ಮನವೊಲಿಕೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ DK ಶಿವಕುಮಾರ್ CM ಸಿದ್ದರಾಮಯ್ಯನವರು ಕಾರ್ಯೋನ್ಮುಖರಾಗಿದ್ದಾರೆ ಅಂತೇಳಿ ಹೇಳಬೇಕಾಗುತ್ತೆ. ಈ ಮೂಲಕ ಒಟ್ಟಾರೆ 3 ಅಜಯ್ ಮಾಕನ್ ಇರ್ಬೋದು, ಅದೇ ರೀತಿ ನಸೀರ್ ಹುಸೇನ್ ಅವರು ಇರ್ಬೋದು, JC ಚಂದ್ರಶೇಖರ್ ಇರ್ಬೋದು, 3 ಜನರನ್ನು ಗೆಲ್ಲಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಇದ್ದು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಸಭೆಯಲ್ಲಿ ಸೋಲಾಗಬಾರ್ದು. ಈ ನಿಟ್ಟಿನಲ್ಲಿ ತಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದೆ ಅಶ್ವಿನಿ.